ಮಂಡ್ಯ ಲೋಕಸಭಾ ಚುನಾವಣೆ ಇಡೀ ರಾಜ್ಯಕ್ಕೆ ಇಡೀ ಇಂಡಿಯಾಗೆ ತಲುಪಿತ್ತು. ಹೇಗಿದೆ ಮಂಡ್ಯ ರಾಜಕಾರಣ? ತಾವು ಬಿಜೆಪಿ ಬೆಂಬಲ ಕೊಟ್ಟ ಮೇಲೆ ಕೇಳೋಕೆ ದೇ ಆರ್ ರೆಡಿ, ಒಂದು ಓಪನ್ ಮೈಂಡ್ ಇಟ್ಕೊಂಡು ಬರ್ತಾ ಇದ್ದಾರೆ. ಮೇಲ್ಕೋಟೆ ಹೊರತುಪಡಿಸಿ ಇನ್ನ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ತ್ರಿಕೋನ ಸ್ಪರ್ಧೆಗೆ ಕಾರಣ ಆಗಿದೆ ಅನ್ನೋ ಒಂದು ಚರ್ಚೆ ಮಂಡ್ಯದಲ್ಲಿ ಇದೆ. ನಾವು ಖಂಡಿತ ನಮಗೆ ಹೋಪ್ಸ್ ಇದೆ ಬಿಜೆಪಿಗೆ ಇಲ್ಲಿ ಒಂದು ಒಳ್ಳೆ ಬೇಸ್ನ ನಾವು ಮಾಡಬಹುದು ಅನ್ನೋದು. ಮೇಡಮ್, ನಮ್ಮ ಪಾರ್ಟಿ ಸೇರ್ಬೇಕಾಗಿತ್ತು ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾತಾಡ್ತಾರೆ. ನಾನು ಪಕ್ಷ ಸೇರೋಕೆ ಒಂದು ಆ ಅನುಕೂಲವಾದ ವಾತಾವರಣವನ್ನ ಯಾವ ಲೀಡರ್ಸು ಅಲ್ಲಿ ಮಾಡಿಲ್ಲ. ಸುಮಲತಾ ಅವರು ಎಲ್ಲರಿಗಿಂತ ದೊಡ್ಡದ ನಾಯಕಿಯಾಗಿ ಬೆಳಿತಾರೆ, ನಮಗೆಲ್ಲ ಕಾಂಪಿಟಿಟರ್ ಅನ್ನೋದೇನರ ಭಯ ಕಾಡ್ತಿತ್ತು ಅವರಿಗೆ ಅಂತ. ಮೇಬಿ ಇರಬಹುದೇನೋ, ನಾನು ಅಷ್ಟು ಮಟ್ಟಕ್ಕೆ ನನಗೆ ನಾನು ಬೂಸ್ಟ್ ಮಾಡ್ಕೊಂಡು ಹೇಳೋಕೆ ನಾನು ನನಗೆ ಇಷ್ಟ ಆಗಲ್ಲ. 35 ವರ್ಷದ ರಾಜಕೀಯ ದ್ವೇಷವನ್ನ ಮರ್ತು ಕುಮಾರಸ್ವಾಮಿ ಅವರ ಹೆಗಲ ಮೇಲೆ ಕೈ ಹಾಕ್ತಾರೆ ಡಿಕೆ ಶಿವಕುಮಾರ್. 35 ವರ್ಷ ದ್ವೇಷ ಮರಿತಾರೆ, ಜಸ್ಟ್ ಒಂದು ಲೋಕಸಭಾ ಚುನಾವಣೆ ಸೋಲನ್ ಮರಿಯಕ್ಕೆ ಆಗ್ತಿಲ್ಲ ಅಂತ. ಬರೀ ಆ ಲೋಕಸಭಾ ಚುನಾವಣೆ ವೇಳೆ ಆಗಿರುವಂತ ಸೋಲು ಅಂತ ಅನ್ಕೊಂಡ್ರೆ ಅದು ತಪ್ಪಾಗುತ್ತೆ. ಎಸ್ ಎಂ ಕೃಷ್ಣ ಅವರ ನಂತರ ಒಕ್ಕಲಿಗ ಸಮಾಜದ ದೊಡ್ಡ ನಾಯಕ ಅಂತ ಅಂಬರೀಶ್ ಅವರು ಗುರುತಿಸಿಕೊಂಡಿದ್ರು. ಅವರು ಕೂಡ ಹೇಳಿದ್ರು ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ. ಡಿ ಕೆ ಶಿವಕುಮಾರ್ಗೆ ಅಂಬರೀಶ್ ಅವರು ಪಾರ್ಟಿಯಲ್ಲಿ ಬೆಳೆಯೋದು ಅಷ್ಟೊಂದು ಡೈಜೆಸ್ಟ್ ಆಗ್ತಿರ್ಲಿಲ್ಲ. ಅಂಬರೀಶ್ ಅವ್ರು ಆಗ್ಲಿಲ್ಲ, ಅಟ್ಲೀಸ್ಟ್ ನೀವೇನಾರ ಸೇರ್ಬಿಟ್ರೆ ಅದೇನಾದ್ರು ತೊಡಕ ಆಗುತ್ತೆ ಅನ್ನೋ ಲೆಕ್ಕಾಚಾರ ಇರ್ಬೋದಾ? ನನಗೆ ಇಷ್ಟ ಇಲ್ಲದೆ ಇರೋ ಕಡೆ ನಾನು ಹೋಗಲ್ಲ. ದೇವೇಗೌಡರು ಫ್ಯಾಮಿಲಿಯನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಸಂಸದೆಯವರು ಸುಮಲತಾ ಅವರು ಅಂತ. ಕೆ ಆರ್ ಎಸ್ ಡ್ಯಾಮ್ ಬಗ್ಗೆ ನಾನು ದಿಶಾ ಸಭೆಯಲ್ಲಿ ಮೈನಿಂಗ್ ಆಫೀಸರ್ನ ನಾನು ಕ್ವೆಶ್ಚನ್ ಮಾಡಿದ್ದೆ. ಇಷ್ಟಕ್ಕೇನೆ ಸುಮಲತಾ ಅವ್ರನ್ನ ಅಲ್ಲಿ ಹೋಗಿ ಅಡ್ಡಡ್ಡ ಮಲಗಿಸಿ ಕೆ ಆರ್ ಎಸ್ ಡ್ಯಾಮ್ ಸರಿ ಆಗ್ಬೋದೇನೋ ಅಂತ ಮಾತುಗಳು. ಟೂ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದವರು ಕ್ಯಾನ್ ಯು ಸ್ಪೀಕ್ ಲೈಕ್ ದಟ್? ದಟ್ ಇಸ್ ಕಾಲ್ಡ್ ಟಾರ್ಗೆಟಿಂಗ್. ನಮ್ಗೆ ಯಾವ ಎಸ್ಟೇಟು ಇಲ್ಲ, ಯಾವ ತೋಟದ ಮನೇನೂ ಇಲ್ಲ, ಎಲ್ಲೋ ನೂರಾರು ಕೋಟಿ ಆಸ್ತಿ ಇಲ್ಲ. ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದೀರಿ, ಕುಮಾರಸ್ವಾಮಿ ಅವರ ತೋಟದ ಮನೆ ಆಸ್ತಿ ಲೆಕ್ಕಾಚಾರಗಳು ನೋಡ್ರಿ ಅಂತ ಕಂಪೇರ್ ಮಾಡ್ತಿದ್ದೀರಾ? ನಾನ್ ಯಾಕೆ ಕಂಪೇರ್ ಮಾಡ್ಬೇಕು, ಜನ ಕಂಪೇರ್ ಮಾಡ್ಬೇಕು. ರೈತರ ಮಕ್ಕಳು ರೈತರ ಪಕ್ಷ ಅಂತ ನೀವು ಏಮಾರಿಸ್ತಿರಲ್ಲ. 2000 ಲಕ್ಷಗಳಲ್ಲಿದ್ದಂತ ಶಾಸಕರು ಇವತ್ತು ಕೋಟಿಗಟ್ಟಲೆ ಮಾತಾಡ್ತಾವ್ರೆ ಅನ್ನೋ ಮಾತಾಗಿದೆ ಸ್ಪಷ್ಟವಾಗಿ ನಿಮ್ಮ ಮಾತು. ಯಾಕಂದ್ರೆ ಜನಕ್ಕೆ ಇದು ಗೊತ್ತಾಗ್ಬೇಕು, ನಮ್ಮ ರಾಜಕಾರಣದಲ್ಲಿ ಯಾರ್ಯಾರು ಯಾವ ರೀತಿ ಅಂತ. ನೇರವಾಗಿ ಜೆ ಡಿ ಎಸ್ ನಾಯಕರಿಗೆ ಸವಾಲ್ ಆಗ್ತಾ ಇದೀರಿ. ಖಂಡಿತ ಧೈರ್ಯ ಇದೆಯಾ ಅಂತ ಕೇಳಿ. ಮಂಡ್ಯ ರಾಜಕಾರಣಕ್ಕೆ ಒಳ್ಳೇದಾ ಇದೆಲ್ಲ ಅಂತ? ಇದನ್ನೆಲ್ಲ ಮಾಡೋದು ಅದು ನನ್ನ ಬೆನಿಫಿಟ್, ಗ ಜನಕ್ಕೆ ಬೇಕು ಅಂತ. ನೀವತ್ತು ಲೋಕಸಭೆ ಗೆದ್ರಿ, ಈ ಬಾರಿ ಚುನಾವಣೆಯಲ್ಲೂ ನೀವು ಜೆ ಡಿ ಎಸ್ ನ ಸೋಲಿಸ್ತಕ್ಕೆ ಮುಂದಾಗ್ತೀರಾ ಅಂದ್ರೆ ಸುಮ್ನಿರ್ತಾರ ರಾಜಕೀಯವಾಗಿ ಅವ್ರು ಮಾತಾಡ್ತಾರೆ. ಅಲ್ಲ, ಅವ್ರ ಮಾತನ್ನ ಯಾವಾಗ ನಿಲ್ಸಿದ್ರು ಅಂತ ಇವಾಗ ಮಾತಾಡ್ತಾರೆ ಅಂತ ನೀವು ಹೇಳ್ತೀರಾ? ಅಪ್ರಬುದ್ಧ ರಾಜಕಾರಣಿ ಅನ್ನೋ ಹೇಳಿಕೆ, ಅಪ್ರಬುದ್ಧ ಅನ್ನೋ ಮಾತಿಗೆ ಆಕ್ಚುಯಲ್ ಮೀನಿಂಗ್ ರವೀಂದ್ರ ಶ್ರೀಕಂಠಯ್ಯಗೆ ಗೊತ್ತೋ ಇಲ್ವೋ ಅನ್ನೋ ಡೌಟ್ ನನಗೆ ಬರ್ತಾ ಇದೆ. ನನ್ನ ಪ್ರಕಾರ ಮೋಸ್ಟ್ ಇಮ್ಮೆಚ್ಯೂರ್ ಪೊಲಿಟಿಷಿಯನ್ ಯಾರಾದರೂ ಇದ್ರೆ ಅವರೇನೆ. ರವೀಂದ್ರ ಶ್ರೀಕಂಠಯ್ಯ ಅವರು ಕಾಂಗ್ರೆಸ್ ಇಂದ ಸೋಲಿಕ್ಕೆ ಅಂಬರೀಶ್ ಅವರೇ ಕಾರಣ ಅನ್ನೋ ಸಿಟ್ಟು ಕೋಪ ಅವ್ರ ಮೇಲೆ ಅವ್ರಿಗಿದೆ ನಿಮ್ಮ ಮೇಲೆ, ಅದನ್ನ ಪ್ರದರ್ಶನ ಮಾಡ್ತಿರ್ಬೋದೇ ಈ ರೀತಿ ಅಂತ? ನಮ್ಮ ನಮ್ಮ ಯೋಗ್ಯತೆ ಏನು, ನಮಗೆ ಜನರ ಬೆಂಬಲ ಯಾವ ಮಟ್ಟಕ್ಕಿದೆ ಅನ್ನೋದು ನಾವು ಯೋಚನೆ ಮಾಡಬೇಕು. ತ್ರಿಕೋನ ಸ್ಪರ್ಧೆ ಟೈಟ್ ಆಗಿದೆ ಮಳವಳ್ಳಿ ಕ್ಷೇತ್ರ, ಅಲ್ಲಿದೇನ್ ಕತೆ? ಮಳವಳ್ಳಿ ನನ್ನ ಲೆಕ್ಕಾಚಾರದಲ್ಲಿ ಇರಲಿಲ್ಲ, ಟು ಬಿ ವೆರಿ ಫ್ರಾಂಕ್. ಶ್ರೀರಂಗಪಟ್ಟಣದಲ್ಲಿ ಬಂದಾಗ ಹೇಗಿದೆ ರವೀಂದ್ರ ಶ್ರೀಕಂಠಯ್ಯ ವರ್ಸಸ್ ಸುಮಲತಾ ಅಂಬರೀಶ್ ಅನ್ನೋ ರೀತಿ ಚುನಾವಣೆ? ಶ್ರೀರಂಗಪಟ್ಟಣದಲ್ಲಿ ಈ ಬಾರಿ ರವೀಂದ್ರ ಶ್ರೀಕಂಠಯ್ಯ ಖಂಡಿತ ಸೋಲ್ತಾರೆ. ಮೇಲುಕೋಟೆ ಬಹಳ ಕುತೂಹಲ, ಪುಟ್ಟರಾಜು ನಿಮ್ಮ ಬಗ್ಗೆ ಬಹಳ ಮಾತಾಡಿದ್ರು. ಪುಟ್ಟರಾಜು ಅವರು ಸೋಲೋ ಅಂತ ಚಾನ್ಸಸ್ ಈಗ ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಇದೆ. ನಿಮ್ ಕ್ಯಾಲ್ಕುಲೇಷನ್ ಎಲ್ಲ ಬರ್ತಾರೆ, ಇಲ್ಲೂ ಜೆ ಡಿ ಎಸ್ ಗೆಲ್ಲದೇ ಇಲ್ಲ ಅಂತ ಹೇಳ್ತಿದ್ದೀರಪ್ಪ ನಮ್ಗೆ. ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಜೆ ಡಿ ಎಸ್ ವಿಲ್ ಸಿ ಎ ಹ್ಯೂಜ್ ಸೆಟ್ ಬ್ಯಾಕ್. ಒಂದು ಕ್ಷೇತ್ರನೂ ಇಲ್ಲ. ಒಂದು ಕಡೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ, ಮತ್ತೊಬ್ರು ಪ್ರೀತಮ್ ಗೌಡ ಹಾಸನದಲ್ಲಿ. ಸಿಪಿ ಯೋಗೇಶ್ವರ್ ಅವ್ರಿಗೆ ಇರುವಂತ ಪಾಪ್ಯುಲಾರಿಟಿ ನೀವು ಮೊನ್ನೆ ಏನಾದ್ರೆ ಚನ್ನಪಟ್ಟಣದಲ್ಲಿ ನೋಡಿದ್ರೆ ನಿಜಕ್ಕೂ ಅವರು ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತೆ. ಸುಮಲತಾ ಬಿಜೆಪಿ ಬೆಂಬಲ ಕೊಟ್ಟಿದ್ದಾರೆ, ನೆಕ್ಸ್ಟ್ ಬೆಂಗಳೂರು ಸೌತ್ ನಾರ್ತ್ ಹೋಗ್ಬಿಡ್ತಾರೆ ಇವರು, ಮಂಡ್ಯದಲ್ಲಿ ಇಲ್ಲ ಅಂತ ಹೇಳ್ತಾರೆ. ಆಸೆ ಇದ್ದಿದ್ರೆ ನಾನು ಆವತ್ತೇ ನಿಂತ್ಕೋಬಹುದಾಗಿತ್ತಲ್ಲ. ಈಗ ಮುಂದಿನ 2024 ಲೋಕಸಭಾ ಚುನಾವಣೆಗೆ ಮಂಡ್ಯ ಲೋಕಸಭೆಯಿಂದ ತಾವು ಸ್ಪರ್ಧೆ ಮಾಡ್ತೀವಿ. ಆರಂಭ ಅಂಡ್ ಅಂತ್ಯ. ಬೇರೆ ಏನಾದ್ರು ಆಸೆಗಳಿದೆಯಾ, ಸಿಎಂ ಆಗ್ಬೇಕು ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಆಗ್ಬೇಕು, ಆ ಥರ ಏನಾದ್ರು ಇದೆಯಾ? ನಮ್ಗೆ ಅನ್ಸಿದ್ದನ್ನ ಎಲ್ಲ ಕಡೆ ನಾವು ಹೇಳೋಕೆ ಆಗೋದಿಲ್ಲ ರಾಜಕಾರಣದಲ್ಲಿ. ನೀವೇನಾದ್ರೂ ಇನ್ನು ಉಳಿದ ಒಂದು ವರ್ಷದ ಅವಧಿಯಲ್ಲಿ ಏನಾದ್ರೂ ಕೇಂದ್ರ ಸಚಿವೆ ಆಗುವಂತ ಅವಕಾಶ ಏನಾದ್ರು ಇದೆಯಾ? ಇದು ಅಂಬರೀಶ್ ಅವ್ರ ಕನಸು ಆಗಿತ್ತು.
ಅಧಿಕಾರಕ್ಕೆ ಬರುತ್ತಾ ಬಿಜೆಪಿ ರಾಜ್ಯದಲ್ಲಿ? ಅಧಿಕಾರಕ್ಕೆ ಬರುತ್ತೆ ಅಂತ ನಾನು ನಂಬಿದ್ದೀನಿ. ಫಲಿತಾಂಶ ಖಂಡಿತವಾಗಿ ಆಗುತ್ತಾ ಮಂಡ್ಯ ಕ್ಷೇತ್ರ ಆಗಬೇಕು ಆಗುತ್ತೆ ನಂಬಿಕೆ ಇದೆ. ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಕೂಡ ನರೇಂದ್ರ ಮೋದಿ ಅವರ ವಿಕ್ಟರಿ ಹಿಂಗೆ ಮುಂದುವರಿಯುತ್ತಾ? ಮುಂದಿನದು ಮಾತ್ರ ಅಲ್ಲ, ಐ ಥಿಂಕ್ ಇನ್ನೊಂದು 15 ಇಯರ್ಸ್ ವರೆಗೂ ಅವರದೇ ನಾಯಕತ್ವ ಇರುತ್ತೆ. ಎರಡ್ ಸಾವಿರದ 23ರ ವಿಧಾನಸಭೆ ಚುನಾವಣೆ ರಣಕಣ ರಂಗೇರ್ತಾ ಇದೆ. ಮೇ 10ಕ್ಕೆ ಮತದಾನ, 13ಕ್ಕೆ ಫಲಿತಾಂಶ. ಮತ್ತೊಂದು ವಿಷಯ ಗೊತ್ತಿರಲಿ, 224 ವಿಧಾನಸಭಾ ಕ್ಷೇತ್ರ ಇರಬಹುದು, ಆದರೆ ಮಂಡ್ಯ ರಾಜಕಾರಣ ಇದೆಯಲ್ಲ ಬರೀ ರೋಚಕ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಿಂಡು ದಂಡು ಎಲ್ಲವೂ ಕೂಡ JDSನಲ್ಲಿ, 8 ಜನ ಶಾಸಕರು, 3 ಜನ ಸಚಿವರು, ಮುಖ್ಯಮಂತ್ರಿಯಾಗಿ ಪವರ್ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಎಲ್ಲರೂ ಸೇರಿಕೊಂಡು ಪ್ರಚಾರ ಮಾಡಿದ್ರು ಸಹ ಮಂಡ್ಯದಲ್ಲಿ ಸ್ವಾಭಿಮಾನಿ ಸಂಸದೆ ಸುಮಲತಾ ಅವರು ಆಯ್ಕೆ ಆಗಿದ್ರು. ಅವತ್ತು ನನ್ನ ಜೊತೆ ಇದ್ದಾರೆ ಮೇಡಮ್. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.